ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸಿಎಂ ಬಿಎಸ್ವೈ ರಾಜಾ ಹುಲಿ ಅಲ್ಲ, ಹೆಣ್ಣು ಹುಲಿ. ರಾಜ್ಯದಲ್ಲಿ ಮಾತ್ರ ಬಿಎಸ್ವೈ ರಾಜಾ ಹುಲಿ, ದೆಹಲಿಗೆ ಹೋದಾಗ ಬಿಎಸ್ವೈ ಹೆಣ್ಣು ಹುಲಿ ಆಗ್ತಿದ್ದಾರೆ. ಯಾದಗಿರಿಯಲ್ಲಿ ಜೆಡಿಎಸ್ ಶಾಸಕ ನಾಗನಗೌಡ ಕಂದಕೂರು ಕೊಟ್ಟಿರುವಂತ ಒಂದು ಹೇಳಿಕೆ ಇದು. ಬಿಎಸ್ವೈಗೆ ಪ್ರಧಾನಿ ಮೋದಿ ಅಮಿತ್ ಶಾ ಕಂಡ್ರೆ ತುಂಬಾ ಭಯ ಕಾಡ್ತಾ ಇದೆ. ಮೋದಿ ಜನರನ್ನ ಭಾವುಕರಾಗಿ ಮಾಡಿ ಮೋಸ ಮಾಡ್ತಾ ಇದ್ದಾರೆ. ಮೋದಿ ಬಿಎಸ್ವೈ ವಿರುದ್ಧ ಶಾಸಕ ನಾಗನಗೌಡ ಕಂದಕೂರು ವಾಗ್ದಾಳಿಯನ್ನ ನಡೆಸಿರುವಂತ ರೀತಿ ಇದು. ನನ್ನ ಕಾನ್ಸಿಯನ್ಸ್ ನನ್ನ ಮನಸ್ಸಿಗೆ ಅನಿಸಿದ್ದು ಅಲ್ಲಿ ಏನಾದರೂ ಅವ್ರಿಗೆ ಏನಪ್ಪ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಾನು ಏನಪ್ಪ ಅಂತಂತಂದರೆ ಮನೆ ಕಳಿಸ್ತಾರೆ ಅಂತ ತಿಳ್ಕೊಂಡು ಬುಗ್ಲಿ ದರ್ಶನ ಏನಪ್ಪ ಅಂದ್ರೆ ಮಾತಾಡೋದ್ರೆ ಅಲ್ಲ ರಾಜ ಹುಲಿ ಅಂತ ಕರಿತಾರೆ. ಅಲ್ಲೇನು ಹೆಣ್ಣು ಹುಲಿಯಾಗೇನೋ ಏನು ಯಾವ ಹುಲಿಯಾಗೇನೋ ಗೊತ್ತಿಲ್ಲ ಅದು ರಾಜ ಹುಲಿ. ಅಲ್ಲಿ ಅದು ಭಯ ಏನಾದ ನನ್ನ ಕಾನ್ಸಿಯನ್ಸ್ ನನ್ನ ಮನಸ್ಸಿಗೆ ಅನಿಸಿದ್ದು ಅಲ್ಲಿ ಏನಾದರೂ ಅವ್ರಿಗೆ ಏನಪ್ಪ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಾನು ಏನಪ್ಪ ಅಂತಂತಂದರೆ ಮನೆ ಕಳಿಸ್ತಾರೆ ಅಂತ ತಿಳ್ಕೊಂಡು ಬುಗ್ಲಿ ದರ್ಶನ ಏನಪ್ಪ ಅಂದ್ರೆ ಮಾತಾಡೋದ್ರೆ ಅಲ್ಲ ರಾಜ ಹುಲಿ ಅಂತ ಕರಿತಾರೆ. ಅಲ್ಲೇನು ಹೆಣ್ಣು ಹುಲಿಯಾಗೇನೋ ಏನು ಯಾವ ಹುಲಿಯಾಗೇನೋ ಗೊತ್ತಿಲ್ಲ ಅದು ರಾಜ ಹುಲಿ. ಅಲ್ಲಿ ಅದು ಭಯ ಏನಾದ ನನ್ನ ಕಾನ್ಸಿಯನ್ಸ್ ನನ್ನ ಮನಸ್ಸಿಗೆ ಅನಿಸಿದ್ದು ಅಲ್ಲಿ ಏನಾದರೂ ಅವ್ರಿಗೆ ಏನಪ್ಪ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಾನು ಏನಪ್ಪ ಅಂತಂತಂದರೆ ಮನೆ ಕಳಿಸ್ತಾರೆ ಅಂತ ತಿಳ್ಕೊಂಡು ಬುಗ್ಲಿ ದರ್ಶನ ಏನಪ್ಪ ಅಂದ್ರೆ ಮಾತಾಡೋದ್ರೆ ಅಲ್ಲ ರಾಜ ಹುಲಿ ಅಂತ ಕರಿತಾರೆ. ಅಲ್ಲೇನು ಹೆಣ್ಣು ಹುಲಿಯಾಗೇನೋ ಏನು ಯಾವ ಹುಲಿಯಾಗೇನೋ ಗೊತ್ತಿಲ್ಲ ಅದು ರಾಜ ಹುಲಿ. ಅಲ್ಲಿ ಅದು ಭಯ ಏನಾದ ನನ್ನ ಕಾನ್ಸಿಯನ್ಸ್ ನನ್ನ ಮನಸ್ಸಿಗೆ ಅನಿಸಿದ್ದು ಅಲ್ಲಿ ಏನಾದರೂ ಅವ್ರಿಗೆ ಏನಪ್ಪ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಾನು ಏನಪ್ಪ ಅಂತಂತಂದರೆ ಮನೆ ಕಳಿಸ್ತಾರೆ ಅಂತ ತಿಳ್ಕೊಂಡು ಬುಗ್ಲಿ ದರ್ಶನ ಏನಪ್ಪ ಅಂದ್ರೆ ಮಾತಾಡೋದ್ರೆ ಅಲ್ಲ ರಾಜ ಹುಲಿ ಅಂತ ಕರಿತಾರೆ. ಅಲ್ಲೇನು ಹೆಣ್ಣು ಹುಲಿಯಾಗೇನೋ ಏನು ಯಾವ ಹುಲಿಯಾಗೇನೋ ಗೊತ್ತಿಲ್ಲ ಅದು ರಾಜ ಹುಲಿ. ಅಲ್ಲಿ ಅದು ಭಯ ಏನಾದ ನನ್ನ ಕಾನ್ಸಿಯನ್ಸ್ ನನ್ನ ಮನಸ್ಸಿಗೆ ಅನಿಸಿದ್ದು ಅಲ್ಲಿ ಏನಾದರೂ ಅವ್ರಿಗೆ ಏನಪ್ಪ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಾನು ಏನಪ್ಪ ಅಂತಂತಂದರೆ ಮನೆ ಕಳಿಸ್ತಾರೆ ಅಂತ ತಿಳ್ಕೊಂಡು ಬುಗ್ಲಿ ದರ್ಶನ ಏನಪ್ಪ ಅಂದ್ರೆ ಮಾತಾಡೋದ್ರೆ ಅಲ್ಲ ರಾಜ ಹುಲಿ ಅಂತ ಕರಿತಾರೆ. ರಾಜ್ಯದಲ್ಲಿ ಮಾತ್ರ ಬಿಎಸ್ ಯಡಿಯೂರಪ್ಪ ಅವರು ನಮ್ಮ ಸಿಎಂ ರಾಜಾ ಹುಲಿ, ಆದರೆ ದೆಹಲಿಗೆ ಹೋದಾಗ ಮೋದಿ ಅಮಿತ್ ಶಾ ಮುಂದೆ ಹೆಣ್ಣು ಹುಲಿ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜೆಡಿಎಸ್ ಶಾಸಕರಾಗಿರುವಂಥ ನಾಗನಗೌಡ ಕಂದಕೂರು ಅವರು. ಬಿಎಸ್ವೈ ಹಾಗೆ ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಿರುವಂಥ ರೀತಿ ಇದು. ಎಲ್ಲೊಂದು ಕಡೆ ಯಡಿಯೂರಪ್ಪಗೆ ಮೋದಿ ಅಮಿತ್ ಶಾ ಅಂದರೆ ಭಯ ಅನಿಸುತ್ತೆ, ಅದಕ್ಕೆ ಯಾವ ಕೆಲಸನೂ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲೇ ಮಾತನಾಡಿದ್ದಾರೆ ನಾಗನಗೌಡ ಕಂದಕೂರು ಅವರು. ಹಾಗೆ ಸಿಎಂ ಬಿಎಸ್ವೈ ರಾಜ್ಯದಲ್ಲಷ್ಟೇ ರಾಜಾ ಹುಲಿ, ದೆಹಲಿಗೆ ಹೋದಾಗ ಮೋದಿ ಅಮಿತ್ ಶಾ ಮುಂದೆ ಹೆಣ್ಣು ಹುಲಿ ಅಂತ ಹೇಳಿದ್ದಾರೆ ಯಾದಗಿರಿಯಲ್ಲಿ ಜೆಡಿಎಸ್ ಶಾಸಕ ನಾಗನಗೌಡ ಕಂದಕೂರು. ರಾಜ್ಯದಲ್ಲಿ ಮಾತ್ರ ರಾಜಾ ಹುಲಿ, ಯಾಕಂದರೆ ಈಗ ಪ್ರವಾಹ ಪರಿಸ್ಥಿತಿ ಸಂದರ್ಭದಲ್ಲಿ ಪರಿಹಾರ ವಿಚಾರವಾಗಿ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನೇ ರೆಫರೆನ್ಸ್ ಆಗಿ ಇಟ್ಕೊಂಡು ಈ ರೀತಿಯ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ದುರ್ಗೇಶ್, ಶಾಸಕರಾಗಿರುವಂಥ ನಾಗನಗೌಡ ಕಂದಕೂರು ಅವರು ಇನ್ನೂ ಯಾವೆಲ್ಲ ವಿಚಾರ ಪ್ರಸ್ತಾಪ ಮಾಡಿದ್ರು, ಯಾಕೆ ಹೆಣ್ಣು ಹುಲಿಗೆ ಕಂಪೇರ್ ಮಾಡಿದ್ದು ಯಡಿಯೂರಪ್ಪ ಅವ್ರನ್ನ? ಖಂಡಿತವಾಗ್ಲೂ ಏನಂತಂದ್ರೆ ಇವತ್ತೇನು ಗುರುಮಿಟ್ಕಲ್ ಶಾಸಕ ನಾಗನಗೌಡ ಕಂದಕೂರು ಅವರು ಯಾದಗಿರಿಯ ಒಂದು ಜೆಡಿಎಸ್ ಕಚೇರಿಯಲ್ಲಿ ಒಂದು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಯಾಕಂದ್ರೆ ಏನು ಕಳೆದ ಒಂದು ಜೆಡಿಎಸ್ ಸರ್ಕಾರದಲ್ಲಿ ಆಡಿಯೋ ಪ್ರಕರಣ ಆಪರೇಷನ್ ಆಡಿಯೋ ಕಮಲ್ ಸಂಬಂಧಪಟ್ಟಂಗೆ ಏನು ಆಡಿಯೋ ಬಿಡುಗಡೆ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಸುದ್ದಿ ಆಗಿತ್ತು ರಾಜ್ಯದಲ್ಲಿ ಕೂಡ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನಿವತ್ತು ಜೆಡಿಎಸ್ ಶಾಸಕ ನಾಗನಗೌಡ ಕಂದಕೂರು ಅವರು ಏನು ಮುಖ್ಯಮಂತ್ರಿ ಬಿಎಸ್ವೈ ಮೇಲೆ ಹರಿಹದಿದ್ರು ಅಂತ ಹೇಳ್ಬಿಟ್ಟು ಅದಕ್ಕೆ ಆಡಿಯೋ ಬಿಡುಗಡೆ ಹಿನ್ನೆಲೆ ಅಳಿ ದ್ವೇಷದ ಹಿನ್ನೆಲೆ ನಮ್ಮ ಕ್ಷೇತ್ರಕ್ಕೆ ಏನು ಗುರುಮಿಟ್ಕಲ್ ಕ್ಷೇತ್ರಕ್ಕೆ ಅನುದಾನವನ್ನು ಕಡಿತ ಮಾಡಿದ್ದಾರೆ. ಹೀಗಾಗಿ ನಮ್ಗೆ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಾಗಿದೆ, ನನ್ನ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ನನ್ನ ಪ್ರಾಣಕ್ಕೂ ಸಿದ್ಧ. ಈ ಹಿನ್ನೆಲೆಯಲ್ಲಿ ನಾನು ಸಾಕಷ್ಟು ಬಾರಿ ಈ ಮನವಿ ಮಾಡ್ಕೊಂಡು ಕೂಡ ಅನುದಾನಕ್ಕೆ ನಾ ಹೆಚ್ಚು ಒತ್ತು ಕೊಡ್ತಾ ಇಲ್ಲ, ಅನುದಾನ ನೀಡ್ತಿಲ್ಲ ಅಂತ ಹೇಳಿದ್ರೆ ಇದೇ ವೇಳೆ ಏನೋ ಸಿಎಂ ಯಡಿಯೂರಪ್ಪ ಅವರು ದೆಹಲಿಗೆ ಹೋಗ್ತಾರೆ, ಆದ್ರೆ ರಾಜ್ಯಕ್ಕೆ ಏನ್ ಬೇಕು ಅಂದ್ರೆ ಕ್ಷೇತ್ರಕ್ಕೆ ಏನ್ ಬೇಕು ಅನ್ನೋದು ಏನೋ ಪ್ರಧಾನಿ ಮೋದಿ ಅವರಿಗೆ ಮತ್ತೆ ಅಮಿತ್ ಶಾ ಮುಂದೆ ಹೇಳ್ಕೊಳ್ಳಲು ಆಗ್ತಾ ಇಲ್ಲ, ಅವರಿಗೆ ಧೈರ್ಯ ಇಲ್ಲ. ಅಲ್ಲಿ ಹೋದ ತಕ್ಷಣ ರಾಜ್ಯ ಹುಲಿ ಆದವರು ಅಲ್ಲಿ ಹೋದ ತಕ್ಷಣ ಹೆಣ್ಣು ಹುಲಿ ಹಾಕ್ತಿದ್ದಾರೆ ಅಂತ ಹೇಳಿ ಅವರನ್ನು ಅಪಹಾಸ್ಯವಾಗಿ ಮಾತಾಡಿರ್ತಕ್ಕಂಥದ್ದು ನಿಜಕ್ಕೂ ಏನೋ ಆಪರೇಷನ್ ಆಡಿಯೋ ಪ್ರಕರಣದಿಂದ ನನ್ನ ಕ್ಷೇತ್ರವನ್ನು ನನ್ನ ವೈರಿಯಾಗಿ ಕಾಣ್ತಿದ್ದಾರೆ, ದ್ವೇಷವಾಗಿ ಕಾಣ್ತಿದ್ದಾರೆ, ಅನುದಾನ ಕೊಟ್ಟಂತದನ್ನು ಕಡಿತೆ ಮಾಡಿದ್ದಾರೆ ಅಂತ ಆರೋಪವನ್ನು ಕೂಡ ಏನ್ ಗುರುಮಿಟ್ಕಲ್ ಶಾಸಕ ನಾಗನಗೌಡ ಅವರು ಮಾಡಿರ್ತಕ್ಕಂಥದ್ದು ಅಂಕಿತ. ಓಕೆ, ಧನ್ಯವಾದ ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.